ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ದು ಅಟೆಂಡರ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆನ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಅದನ್ನ ತಗೊಂಡಿದೀನಿ. ಅಟೆಂಡರ್ ಪ್ರಶ್ನೆ ಪತ್ರಿಕೆ ಕೀ ಆನ್ಸರ್ ತುಂಬಾ ಈಸಿ ಇದೆ. ಪ್ರಶ್ನೆ ಪತ್ರಿಕೆ ನೀವು ಬೇಗ ಸಾಲ್ವ್ ಮಾಡ್ಬಿಡ್ಬೋದು. ಇದು ನಿಮಗೆ 100 ಅಂಕದ ಪ್ರಶ್ನೆ ಪತ್ರಿಕೆ ಸ್ನೇಹಿತರೆ. 200 ಇರಲ್ಲ, ಇದು 100 ಅಂಕ. ಜಿ ಕೆ 50 ಇರುತ್ತೆ, ಕನ್ನಡ 50 ಇರುತ್ತೆ. ಸೊ ಜಿ ಕೆ 50 ಇದೆ, ಕನ್ನಡ ನಿಮ್ಗೆ 50 ಅಂಕಗಳಿಗಿರುತ್ತೆ, 50 ಮಾರ್ಕ್ಸ್ ಗಳಿಗಿರುತ್ತೆ, ಒಟ್ಟು 100 ಅಂಕಗಳು. ಇದನ್ನ ಸಾಲ್ವ್ ಮಾಡೋಣ. ನಾವು ಜೂನಿಯರ್ ಅಸಿಸ್ಟೆಂಟ್ ಸಾಲ್ವ್ ಮಾಡಿದೀವಿ ಆಲ್ರೆಡಿ. ನಮ್ಮ ಒಂದು ಪ್ಲೇಲಿಸ್ಟ್ ಏನಿದೆ ಆ ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಕೋಆಪರೇಟಿವ್ ಸಂಬಂಧಪಟ್ಟಂತ ಏನ್ ಪ್ಲೇಲಿಸ್ಟ್ ಮಾಡಿದೀವಿ ಡಿಸಿಸಿ ಮತ್ತೆ ಕೆ ಎಂ ಎಫ್ ಬ್ಯಾಂಕ್ಸ್ಗೋಸ್ಕರ, ಸೊ ಅಲ್ಲಿ ನಿಮಗೆ ಸಿಗುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಮತ್ತೆ ಇನ್ಸ್ಟಾಗ್ರಾಮ್ ಚಾನಲ್ ಜಾಯಿನ್ ಆಗಿಲ್ಲ ಜಾಯಿನ್ ಆಗಿ. ಪುನೀತ್ ಫೋರಂ ಅಂತ ಲಿಂಕು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಹಾಗೆ ನಮ್ಮ ಪ್ಲೇಲಿಸ್ಟ್ ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ಟೆಲಿಗ್ರಾಮ್ ಚಾನಲ್, ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಕೂಡ ಇದೆ. ಈ ರೀತಿ ಸಿಂಬಲ್ ಇರತಕ್ಕಂಥ ಸಿಗ್ತಾರೆ ನೀವು ಸರ್ಚ್ ಮಾಡಿದ್ರು ಕೂಡ. ಬನ್ನಿ, ಹಾಗಾದ್ರೆ ತಡ ಮಾಡೋದು ಬೇಡ, ನಾವು ಡೈರೆಕ್ಟ್ ಆಗಿ ಕ್ವಶನ್ಸ್ ನ ಬೇಗ ಬೇಗ ಸಾಲ್ವ್ ಮಾಡ್ತಾ ಹೋಗೋಣ. ಎಸ್, ಸೊ ಬನ್ನಿ ಪಿ ಡಿ ಎಫ್ ತಗೋಣ. ಹಾಗಾದ್ರೆ ಇಲ್ಲಿ ನೋಡಿ, ಇದು ಸ್ನೇಹಿತರೆ ಎಸ್ ನನ್ ತಗೊಂಡಿರೋದು ಸೀರೀಸ್, ಎ ಸೀರೀಸ್ ಅಟೆಂಡರ್. ಓಕೆ, ಅಟೆಂಡರ್ ಎಕ್ಸಾಮ್ದು ತಗೊಂಡಿರ್ತಕ್ಕಂಥದ್ದು, ಅಟೆಂಡರ್ ಎಕ್ಸಾಮ್ದು ಎ ಸೀರೀಸ್ ತಗೊಂಡಿದ್ದೀನಿ. 50 ಅಂಕ ನಿಮಗೆ ಕನ್ನಡ ಇರುತ್ತೆ, 50 ಅಂಕ ಸಾಮಾನ್ಯ ಜ್ಞಾನ ಇರುತ್ತೆ, ಒಟ್ಟು 100 ಅಂಕಗಳು. ಇದನ್ನ ಒಂದೇ ವಿಡಿಯೋದಲ್ಲಿ ಕ್ವಶನ್ ಪೇಪರ್ ಕಂಪ್ಲೀಟ್ ಸಾಲ್ವ್ ಮಾಡೋಣ. ಬನ್ನಿ, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕ್ಲಿಯರ್ ಆಗುತ್ತೆ, ಜೊತೆಗೆ ನಿಮಗೆ ಒಂದಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಶನ್ಸ್ ಇದ್ರು ಕೂಡ ಕೊಡ್ತಾ ಹೋಗ್ತೇನೆ. ಓಕೆ, ಫಸ್ಟ್ ಕನ್ನಡ, ಜನರಲ್ ಕನ್ನಡ ಇದೆ. ಕನ್ನಡನ 50 ಕ್ವಶನ್ ಫಸ್ಟ್ ಸಾಲ್ವ್ ಮಾಡೋಣ. ಕನ್ನಡದಲ್ಲಿ ಬಂದಾಗ ಮೊದಲು ಮತ್ತು ಎರಡನೇ ಪ್ರಶ್ನೆಗಳಲ್ಲಿರುವ ಹಸ್ವಸ್ವರ ನೋಡಿ, ಹೃಸ್ವಸ್ವರ ದೀರ್ಘಸ್ವರ ಅಂತ ನಮಗೆ ಕಾಗುಣಿತದಲ್ಲಿ ಬರುತ್ತೆ. ಹೃಸ್ವಸ್ವರ ಅಂದ್ರೇನು? ಅ, ಇ, ಉ, ಎ, ಒ, ಇದು ಹೃಸ್ವಸ್ವರ. ದೀರ್ಘಸ್ವರ ಅಂದ್ರೆ ದೀರ್ಘ, ಎರಡು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡ್ತೀವಿ. ಆ, ಈ, ನಮ್ಗೆ ಹೃಸ್ವಸ್ವರ ಕೇಳಿದ್ದಾನೆ. ಈ ಆಪ್ಷನ್ ನಲ್ಲಿ ಸಿ ಇಸ್ ದ ರೈಟ್ ಆನ್ಸರ್, ಈ ಆಪ್ಷನ್ ನಲ್ಲಿ ಎರಡನೇದ್ರಲ್ಲಿ ಎ ಇಸ್ ದ ರೈಟ್ ಆನ್ಸರ್. ಸೊ ಹೃಸ್ವಸ್ವರ ಕೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಬನ್ನಿ, ಸಜಾತಿಯ ದ್ವಿತ್ವ ಪದಕ್ಕೆ ಉದಾಹರಣೆ. ಸಜಾತಿಯ ನಾವು ಗುಣಿತಾಕ್ಷರಗಳು ನೋಡಿದೀವಲ್ಲ, ಇದು ಸಜಾತಿಯ ವಿಜಾತಿಯ ಅಂತ ನಾವು ಗ್ರಾಮರ್ ಅಲ್ಲಿ ಓದಿವಿ. ಗ್ರಾಮರ್ ದ ಲಿಂಕ್ ಕೊಟ್ಟಿರ್ತೀನಿ, ನೋಡಿಲ್ಲ ದಯವಿಟ್ಟು ನೋಡಿ. ಕಮೆಂಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮ್ಗೆ ಕೊಟ್ಟಿರ್ತೀನಿ, ಕಮೆಂಟ್ ಅಲ್ಲಿ ಕೂಡ ಕೊಟ್ಟಿರ್ತೇನೆ. ಓಕೆ, ಇಲ್ಲಿ ಸಜಾತಿಯ ಅಂದ ತಕ್ಷಣ ಇಲ್ಲಿ ನೋಡಿ ಅಕ್ಕ ಇದೆ. ಸೊ ದಿಸ್ ಇಸ್ ರೈಟ್ ಆನ್ಸರ್. ಕಾಗೆ ಕಾವತ್ ಇದೆ, ಕಾಗೆ ಕಾವತ್, ಇದೆರಡು ಒಂದೇ. ಸೊ ಇಲ್ಲಿ ಚಾಗೆ ಕಾಗೆ ರಾವತ್ ಇದೆ, ಕಾ ಮತ್ತೆ ರಾ ಬಂತೀನಿ, ಕಾ ಕ ಪ್ಲಸ್ ರ ಬಂತು. ಸೊ ಹಾಗಾಗಿ ಇದು ಸಜಾತಿ ಅಲ್ಲ, ವಿಜಾತಿ. ಇದು ಅಷ್ಟೇ, ಒಂದೇ ಇಲ್ಲ, ಇದೆರಡು ಒಂದೇ ಇರಬೇಕು. ಕ ಪ್ಲಸ್ ಕ ಕ ಬಂದಿದೆ. ಓಕೆ, ಸೊ ಹಾಗಾಗಿ ಎ ಇಸ್ ರೈಟ್ ಆನ್ಸರ್. ಅಲ್ಮಿಡಿ ಶಾಸನದಲ್ಲಿ ಸಿಕ್ಕ ಜಿಲ್ಲೆ ಯಾವುದು? ಹಾಸನ ಜಿಲ್ಲೆ, ಇದು ಗೊತ್ತಿರತಕ್ಕಂಥದ್ದು. ಕಾವ್ಯ ಪದದ ತದ್ಭವ ರೂಪ ಯಾವುದು? ಕಾವ್ಯ ಯಾವುದು ಸರ್? ಕಬ್ಬ. ಮುಖ ಪದದ ತದ್ಭವ ರೂಪ ಏನು? ಮೊಗ. ಮೊಗ ಇಲ್ಲಿದೆ, ಆಪ್ಷನ್ ಡಿ. ಆಕಾಶ ಪದ ತದ್ಭವ ಪದ ಯಾವುದು ಹೇಳಿ ಫಟಾಫಟ ಅಂತೇಳಿ? ಆಗಸ. ನೆಕ್ಸ್ಟ್ ನೆಕ್ಸ್ಟ್ ಬಂದು ಫಟಾಫಟ ಅಂತ ಮುಗಿಸೋಣ. 8 ಮತ್ತು 9 ಪ್ರಶ್ನೆಗಳಿರುವ ಮಹಾಪ್ರಾಣಾಕ್ಷರ. ಓಕೆ, ಮಹಾಪ್ರಾಣಾಕ್ಷರ. ಮಹಾಪ್ರಾಣ ಅಂತಂದ್ರೆ ಸ್ನೇಹಿತರೆ ನಿಮಗೆ, ಈಗ ನಮ್ಗೆ ಸ್ವರಗಳು ಮತ್ತೆ ವ್ಯಂಜನ, ವ್ಯಂಜನಗಳಲ್ಲಿ ನಾವು ನೋಡ್ತಾ ಹೋದ್ರೆ ಅಲ್ಲಿ ನಿಮ್ಗೆ ಈಗ ಕಕ್ಕ ಗಗ್ಗ ಜ್ಞ ಬರುತ್ತೆ, ಕ ಖ ಖ ಅಂತ ಬರುತ್ತೆ, ಟ ಠ ಠ ಅಂತ ಬರುತ್ತೆ, ಅದು ಮಹಾಪ್ರಾಣ. ಅಲ್ಪ ಪ್ರಾಣ ಅಂದ್ರೆ ಟ. ಈಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳೋದಾದ್ರೆ ತತ್ತ ದದ್ದನ ತ ದ ಪ ಪ ಇದೆಯಲ್ಲ, ಇವುಗಳೆಲ್ಲ ಏನಿದೆ, ಇದು ಅಲ್ಪ ಪ್ರಾಣ, ಅಲ್ಪ ಪ್ರಾಣ. ಮಹಾಪ್ರಾಣ ಅಂದ್ರೆ ತತ್ ಥ ಥ ಅಂತ ಬರುತ್ತೆ. ಈಗ ಟ ಇದ್ರೆ ಠ ಅಂತ ಬರುತ್ತೆ. ಈ ಥ ಮತ್ತೆ ಠ ಇದೆಯಲ್ಲ, ಮತ್ತೆ ಇಲ್ಲಿ ಭಾ ಕೆಳಗಡೆ ಇದು ಬರುತ್ತೆ. ಸೊ ಇದನ್ನ ನಾವು ಮಹಾಪ್ರಾಣ ಅಂತ ಕರಿತೀವಿ. ಭಾ ಇಲ್ಲಿ ಈ ಆಪ್ಷನ್ ಅಲ್ಲಿ ಮಹಾಪ್ರಾಣ ಯಾವುದು? ಠ. ಈ ಆಪ್ಷನ್ ಅಲ್ಲಿ ಮಹಾಪ್ರಾಣ ಯಾವುದು? ಭಾ. ಓಕೆ, ಸಿಂಪಲ್. ಪುತ್ರ ಪದದ ಸಮಾನಾರ್ಥಕ ಪದ, ಸಮಾನಾರ್ಥಕ ಪದ ಏನ ಸರ್? ಸುತ, ಸುತ ಅಂತ ಕರಿತೀವಿ ಪುತ್ರ ಅಲ್ಲಿ. ಭೂಮಿ ಪದದ ಸಮಾನಾರ್ಥಕ ಪದ, ಭೂಮಿ ಅಂದ್ರೇನು? ಧರೆ. ಗಿರಿ ಪದದ ಸಮಾನ, ಗಿರಿ ಅಂದ್ರೇನು? ಬೆಟ್ಟ. ಓಕೆ, ಸುವರ್ಣ ಪದದ ಸಮಾನಾರ್ಥಕ ಪದ, ಸುವರ್ಣ ಅಂದ್ರೆ ಚಿನ್ನ, ಚಿನ್ನ. ತಾವೆರೆ ಅಂದ್ರೆ ಕಮಲ, ಎಲ್ಲಿದೆ ಸರ್ ಕಮಲ? ಆಪ್ಷನ್ ಡಿ. ಭಗೀರಥ ಪ್ರಯತ್ನ ಅಂದ್ರೆ, ಭಗೀರಥ ಅಂದ್ರೆ ಬಿಡದೆ ಪ್ರಯತ್ನ ಮಾಡ್ತಾರೆ, ಶಕ್ತಿ ಮೀರಿ ಪ್ರಯತ್ನ ಮಾಡ್ತಕ್ಕಂಥದ್ದು ಇದೆ ನೋಡಿ ಆಪ್ಷನ್ ಎ. ಎಲ್ಲ ಈಸಿ ಇದೆ ಸ್ನೇಹಿತರೆ, ಬೇಗ ಬೇಗ ಮುಗಿಸೋಣ. ಕಿವಿ ಪುಟ್ಟಪ್ಪನವರ ಕಾವ್ಯ ನಾಮ ಕುವೆಂಪು, ತುಂಬಾ ಈಸಿ ಇದೆ. ಅಟೆಂಡರ್ ಅಲ್ವಾ, ಸೊ ಅಟೆಂಡರ್ ಅದಕ್ಕೆ ತುಂಬಾ ಈಸಿ.
ನಮಗೆ ಜೆ ಎನ್ ಈಸಿ ಇತ್ತು, ಅಟೆಂಡರ್ ಇನ್ನೂ ಈಸಿ ಇದೆ. ಔಟ್ ಆಫ್ 100 ಗೆ ನೀವು 90 ಎಬೋ ತೆಗೆದು ಬಿಡಬಹುದು ಕ್ವಶನ್, 90-95 100 ತೆಗೆದ್ರು ತಪ್ಪಿಲ್ಲ, ಇದರಲ್ಲಿ ತುಂಬಾ ಜನ ತೆಗಿತಾರೆ. ಇದನ್ನು ಬಸವಣ್ಣವರ ಅಂಕಿತ ನಾಮ ಕೂಡಲ ಸಂಗಮ ದೇವ. ಗುಹೇಶ್ವರ ಯಾರು? ಗುಹೇಶ್ವರ ಇದು ತಿಳ್ಕೋಬೇಕು. ಗುಹೇಶ್ವರ ಅಲ್ಲಮ್ಮ ಪ್ರಭು, ಅಲ್ಲಮ್ಮ ಪ್ರಭು. ರಾಮನಾಥ ಯಾರು? ದೇವರ ದಾಸಿಮಯ್ಯ, ದೇವರ ದಾಸಿಮಯ್ಯ. ಚಂದ್ರಮಲ್ಲಿಕಾರ್ಜುನ ಯಾರು? ಅಕ್ಕ ಮಹಾದೇವಿ, ಅಕ್ಕ ಮಹಾದೇವಿ. ಓಕೆ, ನೆಕ್ಸ್ಟ್ ಹರಿಶ್ಚಂದ್ರ ಕಾವ್ಯದ ಕರ್ತೃಯರು ರಾಘವಾಂಕ. ನೋಡಿ ಎಷ್ಟು ಈಸಿ ಇದೆ. ಉಳ್ಳವರು ಶಿವಾಲಯ ಮಾಡುವವರು ನಾನೇನು ಮಾಡಲಯ್ಯಾ ಅಂತ ಹೇಳಿದ್ದು ಬಸವಣ್ಣ. 20-29 ವರೆಗೆ ಕಾಗುಣಿತ ದೋಷವಿಲ್ಲದ ಪದ ಹೇಳಬೇಕು, 20-29 ಕ್ವಶನ್ ವರೆಗೆ. ಓಕೆ, ಕೋಟಿ ಯಾವುದು ಸರ್? ಕಾಗುಣಿತ ದೋಷವಿಲ್ಲದ್ದು ಕೋಟಿ ಇದು. ಕರೆಕ್ಟ್ ಆಗಿರೋದು ಹೇಳಬೇಕು. ಸಾವಿರ ಇದೆ ಮೊದಲನೇದೇ ಸರಿ ಇದೆ. ಸಂಖ್ಯೆ ಸಂಖ್ಯೆಯಲ್ಲಿದೆ ಸರ್, ಸಂಖ್ಯೆ ಬಿ ಆಪ್ಷನ್ ಸರಿ. ನೆಕ್ಸ್ಟ್ ಬನ್ನಿ, ಗ್ರಾಹಕ. ಗ್ರಾಹಕಕ್ಕೆ ಯಾವ್ದು ಸರಿ? ಮೊದಲನೇ ಆಪ್ಷನ್ ಸರಿ, ಗ್ರಾಹಕ. ಇದೆಲ್ಲ ತಪ್ಪಿದೆ. ಕಾಗುಣಿತ ನಗದೀಕರಣ, ನಗದೀಕರಣ ಯಾವ್ದು ಸರಿ? ಆಪ್ಷನ್ ಬಿ ಸರಿ ಇದೆ, ನಗದೀಕರಣ. ಸಿಪಾಯಿ ಒಂದು ನೋಡಿದ ತಕ್ಷಣ ಹೇಳ್ಬೋದು ಆಪ್ಷನ್ ಎ ಸರಿ ಇದೆ. ಗುಮಾಸ್ತ, ಗುಮಾಸ್ತ ಇಲ್ಲಿ ಸರ್, ಆಪ್ಷನ್ ಬಿ ಸರಿ ಇದೆ, ಗುಮಾಸ್ತ. ಉದ್ಯೋಗ, ಉದ್ಯೋಗ ಯಾವ ಸರಿ ಇದೆ ಸರ್? ಆಪ್ಷನ್ ಎ ಸರಿ ಇದೆ, ಸಾರಿ. ವ್ಯವಹಾರ 28, ಆಪ್ಷನ್ ಬಿ ಸರಿ ಇದೆ. ಸ್ವೀಕಾರ, ಆಪ್ಷನ್ ಸ್ವೀಕಾರ, ಸ್ವೀಕಾರ ಸ್ವೀಕಾರ ಅಲ್ಲ, ಸ್ವೀಕಾರ, ಆಪ್ಷನ್ ಸಿ ಸರಿ ಇದೆ. ಗುಂಪಿಗೆ ಸೇರದ ಪದ ತಿಳಿಸಿ. ಅಲ್ಪ ವಿರಾಮ, ಅರ್ಧ ವಿರಾಮ, ಪೂರ್ಣ ವಿರಾಮ, ಅನುಸ್ವಾರ. ಅನುಸ್ವಾರ ಸೇರಲ್ಲ. ಅನುಸ್ವಾರ ಅಂದ್ರೇನು? ಇದು ಕಾಗುಣಿತದಲ್ಲಿ ಬರೋದು. ಅಲ್ಪ ವಿರಾಮ, ಪೂರ್ಣ ವಿರಾಮ ನಾವು ಏನೋ ಗ್ರಾಮರ್ ಅಲ್ಲಿ ಒಂದು ಸೆಂಟೆನ್ಸ್ ಅಲ್ಲಿ ಓಕೆ ಬರ್ತಕ್ಕಂಥದ್ದು. ಅಲ್ಪ ಅನುಸ್ವಾರ ಅಂದ್ರೇನು? ಒಂದು ಸೊನ್ನೆ. ವಿಸರ್ಗ ಗೊತ್ತಿರಬೇಕಲ್ಲ, ಯೋಗವಾಹಗಳು ವಿಸರ್ಗ. ವಿಸರ್ಗ ಅಂದ್ರೆ 2-0. ಇದು ಇವೆರಡು ಏನಿದು? ಯೋಗವಾಹಕಗಳು. ಓಕೆ, ಕುಲ ಕುಲ ಕುಲವೆಂದು ಹೊಡೆದಾಡಿದಿರಿ ಅಂತ ಹೇಳಿದ್ದು ಕನಕದಾಸರು. ನೆಕ್ಸ್ಟ್ ಬಂದು, ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರನೇ ಅಂತ ಕರಿತೀವಿ. ಲಘು ಗುರಲಿ ಅಂತ ಕರಿತೀವಿ. ಲಘು ಎರಡು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡಿದ ಗುರು ಅಂತ ಕರಿತೀವಿ. ನಿತ್ಯೋತ್ಸವದ ಕರ್ತೃ ಯಾರು? ಕೆ ಎಸ್ ನಿಸಾರ್ ಅಹಮದ್. ನೆಕ್ಸ್ಟ್ ಬನ್ನಿ, ಮೈಸೂರು ರಾಜ್ಯದ ಮೊದಲ ಹೆಸರು ಮೈಸೂರು. ಕರ್ನಾಟಕ ರಾಜ್ಯದ ಮೊದಲ ಹೆಸರು ಮೈಸೂರು ರಾಜ್ಯ. ಗೃಹ ಸಾಲ ಅಂದ್ರೇನು? ಮನೆ ಕಟ್ಟೆ ಕೊಡ್ತಕ್ಕಂಥ ಸಾಲ. ಇಲ್ಲಿದೆ ಸರ್, ಇಲ್ಲೇ ನನ್ನ ಆಪ್ಷನ್ ಬಿ ಅಲ್ವಾ. ಕಾಲು ಭಾಗ ಅಂದ್ರೇನು? 25% ಪ್ರತಿಶತ 25. ಗಾಳಿ ಮಾತು ಅಂದ್ರೇನು? ಗಾಳಿಯಲ್ಲಿ ತೇಲಿ ಬಂದ ಮಾತು ಅಲ್ಲ, ಸುಳ್ಳು ಸುದ್ದಿ. ನೋಡಿ ಇಲ್ಲಿ ಒಳ ಅರ್ಥ ಹೇಳ್ಬೇಕು. ಗಾಳಿ ಮಾತು ಅಂದ್ರೆ ಏನು ಅಂದ್ರೆ ಸುಳ್ಳು ಸುದ್ದಿ ಹಬ್ಸ್ತಕ್ಕಂಥದ್ದು. ಓಕೆ, ಸಿ ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚು ಅಂದ್ರೇನು? ಅಸೂಯೆ ಪಡ್ತಕ್ಕಂಥದ್ದು. ಎಲ್ಲಿದೆ ಸರ್ ಅಸೂಯೆ? ಇಲ್ಲೆ. ನೆಕ್ಸ್ಟ್ ಹಾಡಿ ಹೊಗಳು ಅಂದ್ರೇನು? ಸ್ತುತಿಸು, ಹಾಡುತ್ತಾ ಹೊಗಳು, ಪಾದ ಪೂಜೆ ಮಾಡು, ನಿಂದಿಸು ಅಂತಿದೆ. ಹಾಡಿ ಹೊಗಳು ಅಂತಂದ್ರೆ ನಿನ್ ಬಗ್ಗೆ ನಾನು ಏನ್ ಮಾಡ್ತಾ ಇದ್ದೀನಿ, ಪ್ರೈಸ್ ಮಾಡ್ತಾ ಇದ್ದೀನಿ, ಅಂದ್ರೆ ಸ್ತುತಿಸ್ತಾ ಇದ್ದೀನಿ ಅಂತ ಅರ್ಥ. ಇಲ್ಲಿ ಹಾಡುತ್ತಾ ಹೊಗಳು ಅಂತ ನೀವು ಅದನ್ನ ಬಿಡಿಸಕ್ ಹೋಗ್ಬೇಡಿ, ಬಹಳ ಅರ್ಥ ಹೇಳ್ಬೇಕು ನಾವು. ಓಕೆ, ಧರಾಬೇಂದ್ರವರ ಕಾವ್ಯ ನಾಮ ಅಂಬಿಕಾತನಯ ದತ್ತ. ಕಾನ್ಫಿಡೆನ್ಶಿಯಲ್ ಅಂದ್ರೇನು ಸರ್? ಗೌಪ್ಯ. ಕಾನ್ಫಿಡೆನ್ಶಿಯಲ್, ದಿಸ್ ಫೈಲ್ ಇಸ್ ಕಾನ್ಫಿಡೆನ್ಶಿಯಲ್, ಕೀಪ್ ಇಟ್ ಕಾನ್ಫಿಡೆನ್ಶಿಯಲ್, ಗೋಪ್ಯವಾಗಿ ಇಟ್ಕೋ. ಕ್ಯಾಶ್ ಬುಕ್ ಅಂದ್ರೇನು? ಕ್ಯಾಶ್ ಬುಕ್ ಅಂದ್ರೆ ನಗದು ಪುಸ್ತಕ. ಕ್ಯಾಶ್ ಅಂದ್ರೆ ನಗದು, ಬುಕ್ ಅಂದ್ರೆ ಪುಸ್ತಕ. ನೋಟಿಸ್ ಅಲ್ಲ, ಇದು ಅಲ್ಲ ಹಾಜರಾತಿ ಪುಸ್ತಕನೂ. ಓಕೆ, ಗೆಸ್ಟ್ ಹೌಸ್ ಅಂದ್ರೆ ಅತಿಥಿ ಗೃಹ. ಗೆಸ್ಟ್ ಅಂದ್ರೆ ಅತಿಥಿ, ಹೌಸ್ ಅಂದ್ರೆ ಗೃಹ. ನೆಕ್ಸ್ಟ್ ಬಂದು ನ್ಯಾಷನಲ್ ಹೈವೇ ಅಂದ್ರೇನು? ನೋಡಿ ಎಷ್ಟು ಬೇಗ ಮುಗಿಸ್ತಾ ಇದೆ, ಈಸಿ ಇದೆ. ಅದಕ್ಕೆ ನನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಜಾಸ್ತಿ ಸ್ನೇಹಿತರೆ. ಇಷ್ಟು ಈಸಿ ಇದೆ, ನೀವು ನೋಡಿದ ತಕ್ಷಣ ಹೇಳ್ಬೋದು. ಇದ್ಲ ಎಕ್ಸ್ಪ್ಲೈನ್ ಮಾಡೋಂಥದ್ದು ಏನಿಲ್ಲ. ನ್ಯಾಷನಲ್ ಹೈವೇ ಇಂಗ್ಲಿಷ್ ನ ಕನ್ನಡದಲ್ಲಿ ಕೂಡ ಕೇಳಿರೋದವನು, ರಾಷ್ಟ್ರೀಯ ಹೆದ್ದಾರಿ ಅಂತೀವಿ, ಸಿಂಪಲ್. ನೋಡಿದ್ರ ಆಲ್ಮೋಸ್ಟ್ ಎಲ್ಲ ಈಸಿ ಇದೆ. ಇದು 45-48 ಬಿಟ್ಟ ಸ್ಥಳ ತುಂಬಬೇಕು. ಉಪಾಯ ಬಲ್ಲವನಿಗೆ ಏನಿಲ್ಲ, ಅಪಾಯವಿಲ್ಲ, ರೋಗವಿಲ್ಲ, ಭಯವಿಲ್ಲ, ಜಗಳವಿಲ್ಲ. ನೋಡಿ ಇದನ್ನ ಒಂಥರ ನಮಗೆ ಪ್ಯಾರಲಲ್ ಆಗಿ ಕೊಟ್ಟಿರೋದು. ಈಗ ಮಾತು ಬಂದವಲ್ಲಿಗೆ ರೋಗವಿಲ್ಲ ಅಲ್ವಾ, ಮಾತು ಬಲ್ಲ ಅದು ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಅದು ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ರೈಟ್ ಆಗುತ್ತೆ. ಜಗಳವಿಲ್ಲ ಹಾಕ್ಬಿಟ್ಬಿಟ್ಟಿರ, ಆಮೇಲೆ ರೋಗವಿಲ್ಲ ಹಾಕ್ಬಿಟ್ಬಿಟ್ಟಿರ. ಓಕೆ, ರೋಗ ಯಾವಾಗಿರಲ್ಲ ಊಟ ಬಲ್ಲವನಿಗೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ತುಂಬಿದ ಕೂಡ ತುಳುಕುವುದಿಲ್ಲ, ಅದ್ರ ಫುಲ್ ಕಂಪ್ಲೀಟ್ ಮಾಡ್ಬೇಕು. ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂತೆ, ಎಲ್ಲಿದೆ ಮಾಣಿಕ್ಯ? ಆಪ್ಷನ್ ಬಿ ಅಲ್ವಾ. ಮಂಗನ ಇದೆಲ್ಲ ಗಾದೆಗಳು, ಗಾದೆಗಳನ್ನ ಪೂರ್ಣ ಅವನಿಗೆ ಕೊಟ್ಟಿಲ್ಲ, ಜಸ್ಟ್ ಬಿಟ್ಟ ಸ್ಥಳ ಅಂತ ಕೊಟ್ಟಿನ. ಅದು ಗಾದೆನಾರ ಆಗಿರ್ಬೋದು, ಅದು ಒಗಟನ್ನಾರ ಆಗಿರ್ಬೋದು, ಏನಾರ ಆಗಿರ್ಬೋದು, ಅಥವಾ ಪದಗಳ ಅರ್ಥನಾರ ಆಗಿರ್ಬೋದು, ಜಸ್ಟ್ ಅವನು ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಕೊಟ್ಟಿದ್ದಾನೆ. ರವಿ ಕಾಣದನ್ನ ಕವಿ ಕಾಣ್ತಾನೆ, ಎಲ್ಲಿದ್ದಾನೆ ಕವಿ? ಇಲ್ಲಿದ್ದಾನೆ ಡೀಲಿ. ಓಕೆ, 49-50 ಪ್ರಶ್ನೆಗಳು
ಇಲ್ಲಿರುವ ದೀರ್ಘಸ್ವರ ಗುರುತಿಸಿ. ದೀರ್ಘಸ್ವರ ನೋಡಿ, ಹೃಷ್ಟಸ್ವರ ಸ್ಟಾರ್ಟಿಂಗ್ ಕೊಟ್ಟಿದ್ದ ಒಂದು ಮತ್ತೆ ಎರಡನೇ ಕ್ವಶನ್. ಈ ಕ್ವಶನ್ ಕನ್ನಡ ಲಾಸ್ಟ್ ಎರಡು ಕ್ವಶನ್ ನ ದೀರ್ಘಸ್ವರ ಕೊಟ್ಟಿದ್ದ. ದೀರ್ಘ ಅಂದ್ರೇನು? ಆ ಈ ಊ ಅಲ್ವಾ. ಇಲ್ಲಿ ಯಾವ್ದು ಸರ್ ದೀರ್ಘಸ್ವರ? ಊ ಎ ಇಸ್ ದ ರೈಟ್ ಆನ್ಸರ್. ಐವತ್ತನೇದ್ರಲ್ಲಿ ಓ ಓ ಇಸ್ ದ ರೈಟ್ ಆನ್ಸರ್. ದೀರ್ಘಸ್ವರ ಇದೆಲ್ಲ ಅಷ್ಟಸ್ವರಗಳು. ಅಷ್ಟಸ್ವರ ಅಂದ್ರೂ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡೋದು. ದೀರ್ಘಸ್ವರ ಅಂದ್ರೆ ಎರಡು ಮಾತ್ರ ಕಾಲದಲ್ಲಿ, ಅಂದ್ರೆ ಎರಡು ಉಸಿರು ತಗೋತೀವಿ. ಓಕೆ, ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ 51 ರಿಂದ 100 ಕ್ವಶನ್. ಇದ್ಯಾವ್ದು ಸರ್? ಜಿ ಕೆ. ಜಿ ಕೆನೂ ಅಷ್ಟೇ ಫುಲ್ ಈಸಿ ಕೊಟ್ಟಿದ್ದಾನೆ. ಇದು ಕೂಡ ಬರೀ ನೋಡ್. ಡ್ಯಾಶ್ ಅನ್ನು ಕಾಡಿನ ರಾಜ ಅಂತ ಕರಿತೀವಿ. ಯಾರನ್ನ ಸರ್? ಸಿಂಹನ್ನ. ಸಿಂಹ ಅಲ್ವಾ ಕಾಡಿನ ರಾಜ. ಭಾರತದಲ್ಲಿ ಯಾವ ಹಬ್ಬಗಳನ್ನು ಬಣ್ಣಗಳ ಹಬ್ಬ? ಹೋಳಿ ಹಬ್ಬ ಅದು. ಬಣ್ಣಗಳ ಹಬ್ಬ ಅಂದ್ರೆ ಹೋಳಿ. ಆಗ್ರಾದಲ್ಲಿರುವ ತಾಜ್ ಮಹಲ್ ಅನ್ನು ಮೊಘಲ್ ಅನ್ನು ಮೊಘಲ್ ಚಕ್ರವರ್ತಿ ಡ್ಯಾಶ್ ನಿರ್ಮಿಸ್ತಾನೆ ಶಹಜಹಾನ್. ನೋಡಿ ಎಷ್ಟು ಈಸಿ ಇದೆ. ಓಕೆ, 1, 2, 3, 6, 12 ಡ್ಯಾಶ್ ಈ ಶ್ರೇಣಿಯ ಮುಂದೆ ಬರುವ ಸಂಖ್ಯೆ. ಓಕೆ, ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತೆ? ಇಲ್ಲಿ ನೋಡಿ, ಇಲ್ಲಿ ನೋಡಿದ್ರೆ ನಿಮಗೆ ಪ್ಲಸ್ ಮೈನಸ್ ಆಗ್ತಾ ಇದೆ, ಯಾಕಂದ್ರೆ ಜಾಸ್ತಿ ಇದು ಇದಾಗ್ತಾ ಇಲ್ಲ. ಒಂದಿರೋದು ಎರಡು ಆಗ್ತಾ ಇದೆ. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ 1 + 1 = 2 ಆಗಿದೆ. 3 ಹೆಂಗಾಗ್ತಾ ಇದೆ ನೋಡಿ. ಈ 3 ಅಂತಕ್ಕಂಥದ್ದು ಸ್ನೇಹಿತರೆ, 3 ಅಂತಕ್ಕಂಥದ್ದು 1 + 2 ಆಗಿದೆ. ಅಂದ್ರೆ ಇದೆರಡು ಕೂಡಿ 3 ಆಗಿದೆ. ನೆಕ್ಸ್ಟ್ 6 ಹೆಂಗಾಗಿದೆ? 6 ನೋಡಿ, ಆ 3 ಹಿಂದೆ ಯಾರ 3 ನಂಬರ್ ಕೂಡಿದೆ. ಇದು ಒಂಥರ ಡಿಫ್ರೆಂಟ್ ಆಗಿರ್ತಕ್ಕಂಥ ಸೀರೀಸ್. 1, 2, 3 ಈ 3 ನಂಬರ್ ಕೂಡಿ ಏನಾಗಿದೆ ಸರ್? 6 ಆಗಿದೆ. ನೆಕ್ಸ್ಟ್ 12 ಏನಾಗಿದೆ ನೋಡಿ? 12 ಕೂಡ ಆ ಲಾಸ್ಟ್ 4 ನಂಬರ್ ಕೂಡಿದೆ, ಅಂದ್ರೆ 1 + 2 + 3 + 6. ನೆಕ್ಸ್ಟ್ ಏನಾಗಿರುತ್ತೆ ಸರ್? ಇದಿಷ್ಟು ಕೂಡಿದಾಗ ಏನ್ ಬರುತ್ತೆ? ಅದು ಏನ್ ಬರುತ್ತೆ ಸರ್? 24 ಬರುತ್ತೆ. ನೋಡಿ, 12 ಇದೆ, 6 ಇದೆ, 18, 2, 20, 3, 1, 24. ಸೊ ಎ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಲ್ಲ ನೆಕ್ಸ್ಟ್ ಏನ್ ಬರಬೇಕು ಅಂತ? ಎಲ್ಲನೂ ಕೂಡಬೇಕು ಅಂದ್ರೆ 1 + 2 + 3 + 6 + 12 ಕೂಡಿದ್ರೆ ನಮಗೆ ಬರುತ್ತೆ 24. ಫೈನ್. ಓಕೆ, ನೆಕ್ಸ್ಟ್ ಬನ್ನಿ. ಕರ್ನಾಟಕದ ಕಾವೇರಿ ನದಿಯು ಡ್ಯಾಶ್ ಜಿಲ್ಲೆಯಲ್ಲಿ ಹುಟ್ಟುತ್ತದೆ. ಕೊಡಗು ಜಿಲ್ಲೆಯಲ್ಲಿ ಹುಟ್ಟುತ್ತೆ. ಈಸಿ. ಬೆಂಗಳೂರು ನಗರ ಕಟ್ಟಿದ್ದವರು ಕೆಂಪೇಗೌಡರು. ಎಲ್ಲಿದೆ ಕೆಂಪೇಗೌಡ? ಓಕೆ. ಒಮ್ಮಟೇಶ್ವರ ಪ್ರತಿಮೆ ಇರತಕ್ಕಂಥದ್ದು ಶ್ರವಣ ಬೆಳಗೊಳ. ಹಾಸನ ಜಿಲ್ಲೆ ಶ್ರವಣ ಬೆಳಗೊಳ. ಕನ್ನಡದ ವರಕವಿ ಯಾರು ಸರ್? ದಾರಾ ಬೇಂದ್ರೆ. ಓಕೆ, ನೆಕ್ಸ್ಟ್ ಬನ್ನಿ. ಯಾವ ಪಟ್ಟಣವನ್ನು ಕರ್ನಾಟಕ ರೇಷ್ಮೆ ಪಟ್ಟಣ ಅಂತೀವಿ? ಚನ್ನಪಟ್ಟಣ ಅಲ್ಲ, ರಾಮನಗರ. ಚನ್ನಪಟ್ಟಣ ಹಾಕಿದ್ರೆ ತಪ್ಪಾಗುತ್ತೆ, ರಾಮನಗರ. ಚನ್ನಪಟ್ಟಣ ಗೊಂಬೆಗಳ ನಾಡು ಅಲ್ವಾ. ನಾವು ಅದನ್ನು ಕೊಟ್ಟಿದ್ದಾನೆ ಕ್ವಶನ್, ಅದು ಕೊಟ್ಟಿದ್ದಾನೆ ಕರೆಕ್ಟ್. ಯಾವ ರಾಜವಂಶವು ಪಟ್ಟದಕಲ್ಲಿನಲ್ಲಿ ಸ್ಮಾರಕ ಸಮೂಹ ನಿರ್ಮಿಸಿದ್ದು? ಚಾಲುಕ್ಯರು ಅಲ್ವಾ. ಪಟ್ಟದಕಲ್ಲು ಹೈಹೊಳೆ ಎಲ್ಲ ಯಾರು ಮಾಡಿದ್ದು? ಚಾಲುಕ್ಯರು ಮಾಡಿದ್ದು. ಸ್ವಚ್ಛ ಭಾರತ ಅಭಿಯಾನ ಯಾವಾಗ ಪ್ರಾರಂಭ ಆಯಿತು? ಅಕ್ಟೋಬರ್ 2, 2024 ಗಾಂಧಿ ಜಯಂತಿ ಜನ 2014ರಲ್ಲಿ ಅಕ್ಟೋಬರ್ 2 ಘೋಷಣೆ ಮಾಡ್ತಾರೆ ಪ್ರಧಾನಮಂತ್ರಿ ಮೋದಿ ಅವರು. ಫಸ್ಟ್ ಟೈಮ್ ಅವರು PM ಆದಾಗ. ಯಾವ ನದಿ ಜೋಗ್ ಜಲಪಾತವನ್ನು ರೂಪಿಸಿದೆ? ಶರಾವತಿ. ಅಟೆಂಡರ್ ಪೋಸ್ಟ್ ಅವರ ಸ್ನೇಹಿತರೆ, ಅದಕ್ಕೆ ಫುಲ್ ಈಸಿ ಇದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಪ್ರಧಾನ ಕಚೇರಿ ಅಂದ್ರೆ ಇಸ್ರೋ. ಇಸ್ರೋದ ಎಲ್ಲಿದೆ ಸರ್ ಹೆಡ್ ಆಫೀಸ್ ಅಂತ ಕೇಳಿದ್ದಾರೆ. ಎಸ್ ಎಲ್ಲಿದೆ ಸರ್? ಬೆಂಗಳೂರಲ್ಲಿರೋದು. ಬೆಂಗಳೂರು ಇಸ್ ದ ರೈಟ್ ಆನ್ಸರ್. ಭಾರತೀಯ ಕೇಂದ್ರ ಬ್ಯಾಂಕಿನ ಮುಖ್ಯ ಕಚೇರಿ ಎಲ್ಲಿದೆ? RBI ಹೆಡ್ ಆಫೀಸ್ ಎಲ್ಲಿದೆ ಅಂತ ಕೇಳಿದ್ದಾನೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮುಂಬೈಲಿ ಇರ್ತಕ್ಕಂಥದ್ದು. ಡ್ಯಾಶ್ ನಲ್ಲಿ ಸ್ಥಾಪಿಸಲಾದ DCC ಬ್ಯಾಂಕ್ ಕರ್ನಾಟಕದಲ್ಲಿ ಮೊದಲನೆಯದು? ಬೆಂಗಳೂರು, ಮೈಸೂರು, ತುಮಕೂರು, ಧಾರವಾಡ. ಧಾರವಾಡ ಕರ್ನಾಟಕ ರಾಜ್ಯದ ರಾಜಧಾನಿ. ನೋಡಿ ಎಂತ ಕ್ವಶನ್, ಇಂಥ ಕ್ವಶನ್ ಚಿಕ್ಕ ಮಕ್ಕಳು ಕೇಳ್ತಾರೆ. ಪಟ್ಟಣರು ಕೊಟ್ಟಿದ್ದಾರೆ, ಈಸಿ ಇದೆ. ಓಕೆ, ಉದಾರ ಎಂಬುದಕ್ಕೆ ವಿರುದ್ಧ ಪದ ಏನು? ಉದಾರವ ಕೊಡ್ತಾನೆ ಅವನು ಅಂದ್ರೆ ಜಿಪುಣ. ವಿರುದ್ಧ ಪದ ಏನು ಸರ್? ದುರಾಸೆ ಅಲ್ಲ, ಜಿಪುಣ. ಓಕೆ, ಇಲ್ಲಿ ಲಿಬರಲ್ ಅಂತಿದೆ. ಲಿಬರ್ ಉದಾರ ತತ್ವ ಅಂದ್ರೆ ಲಿಬರ್ ಅಂದ್ರೆ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಕೇಳಿಲ್ಲ, ವಿರುದ್ಧ ಪದ ಕೇಳಿರೋದು. ಓಕೆ, ಅಪೋಸಿಟ್ ವರ್ಡ್ ಕೇಳಿರೋದು. ಕೆಳಗೆ ನೋಡಿ, ಯಾವ್ದು ಇಂಗ್ಲಿಷ್ ಭಾಷೆಗಳಲ್ಲಿ ಸ್ವರವಲ್ಲ? ಸ್ವರವಲ್ಲ ಅಂದ್ರೆ ಏನರ್ಥ? ಯಾವುದು ವ್ಯಂಜನ ಅಂತ ಕೇಳಿದ್ದಾನೆ. ವ್ಯಂಜನ ಅಂದ್ರೇನು? ವ್ಯಂಜನ ಅಂದ್ರೇನು? ವ್ಯಂಜನ ಯಾವುದು ಅಂದ್ರೆ AEIO ಓವಲ್ಸ್. AEIO ಓವಲ್ಸ್ ಕೇಳಿದ್ದಾನೆ, ಸ್ವರವಲ್ಲ ಅಂತ. ಕಾನ್ಸೋನೆಂಟ್ ಕೇಳಿಲ್ಲ, ಸ್ವರವಲ್ಲ. ಕಾನ್ಸೋನೆಂಟ್ ಅಲ್ಲದೆ ಇರೋದಂದ್ರೆ ಓವಲ್. ಎ ಇದೆ, ಇ ಇಲ್ಲ, ಇ ಇದೆ, ಐ ಇದೆ, ಓ ಇದೆ. ಸೊ ಯಾವ್ದು ಇಲ್ಲ ಸರ್ ಇಲ್ಲಿ? 6. ಇದು ಕಾನ್ಸೋನೆಂಟ್, ಇದು ಸ್ವರವಲ್ಲ. ಅರ್ಥ ಆಗ್ತಿದೆಯಲ್ಲ? ಸ್ವರವಲ್ಲ ಅಂದ್ರೆ ಯಾವುದು ವ್ಯಂಜನ ಇಲ್ಲೇ ಇದೆಯಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ, ಸಾರಿ,
ಓವಲ್ಸ್ ಅಲ್ಲ ಯಾವುದು ಅಂತ ಕೇಳಿರೋದು ಇಲ್ಲಿ. ಓವಲ್ಸ್ ಓಕೆ, ಸ್ವರವಲ್ಲ ಅಲ್ಲ, ವ್ಯಂಜನ ಅಲ್ಲ ಅಲ್ಲ, ಓವಲ್ಸ್ ಅಲ್ಲ ಯಾವುದು ಅಂತ ಕೇಳಿರೋದು. ಸೊ ಓವಲ್ಸ್ ಅಂದ್ರೆ ಎ ಇ ಐ ಓ ಯು, ಸೊ ಹಾಗಾಗಿ ಆರ್ ಇಸ್ ದ ರೈಟ್ ಆನ್ಸರ್. ಫೈನ್ ಓಕೆ. ವಿಶ್ವದ ಅತಿ ಎತ್ತರದ ಶಿಖರ ಯಾವುದು? ಮೌಂಟ್ ಎವರೆಸ್ಟ್. ಭಾರತದ ಯಾವುದು ಸರ್ ಹೇಳ್ತೀರಾ? ಮೌಂಟ್ ಎವರೆಸ್ಟ್ ಇರೋದು ಭಾರತದಲ್ಲ, ಭಾರತದ ಯಾವುದು? ಮೌಂಟ್ ಕೆ ಇದು ಭಾರತದ್ದು, ಗಾಡ್ವಿನ್ ಆಸ್ಟಿನ್. ಓಕೆ, ಭಾರತ. ಭಾರತದ ಕರೆನ್ಸಿಯ ಯಾವುದು? ರೂಪಾಯಿ. ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ, 2011 ಜನಗಣತಿ ಪ್ರಕಾರ ಭೌಗೋಳಿಕ ವ್ಯಾಪ್ತಿಯಲ್ಲಿ ಕರ್ನಾಟಕ ಅತಿ ದೊಡ್ಡ ಜಿಲ್ಲೆ ಯಾವುದು? ಸೊ ದೊಡ್ಡ ಜಿಲ್ಲೆ ಯಾವ್ದು ಸರ್? ಬೆಳಗಾವಿ, ಬೆಳಗಾವ್. ಚಿಕ್ಕ ಜಿಲ್ಲೆ ಯಾವ್ದು ಹೇಳಿ, ಫಟಾಫಟ ಅಂತ ಕಮೆಂಟ್ ಮಾಡಿ ನೋಡೋಣ. ಚಿಕ್ಕ ಜಿಲ್ಲೆ, ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ, ಬೆಂಗಳೂರು ನಗರ, ಅರ್ಬನ್. ಓಕೆ, ಚಿಕ್ಕ ಜಿಲ್ಲೆ ಅಂದ್ರೆ ಚಿಕ್ಕ ಜಿಲ್ಲೆ ಅದು. ದೊಡ್ಡದು ಬೆಳಗಾವಿ. ಯಾವುದೇ ಸಂಖ್ಯೆ ಸೊನ್ನೆಯಿಂದ ಭಾಗಿಸಿದ್ರೆ ಏನಂತಾರೆ ಅದನ್ನ? ಅನಂತ ಅಂತ ಕರಿತೀವಿ, ಅಂದ್ರೆ ಇನ್ಫೈನೈಟ್. ಈಗ 2 0 ಇಂದ ಭಾಗಿಸಿ, 3 0 ಇಂದ ಭಾಗಿಸಿದ್ರೆ ಅದನ್ನ ಇನ್ಫೈನೈಟ್ ಅಂತ ಕರಿತೀವಿ, ಅನಂತ. ಮೈಸೂರಿನ ಯಾವ ಮಹಾರಾಜರು ರಾಜ್ಯದ ರಾಜ್ಯಪಾಲರಾದ್ರು? ನಮ್ಮ ರಾಜ್ಯದ ರಾಜ್ಯಪಾಲರು, ಮೊದಲ ರಾಜ್ಯಪಾಲ ಯಾರು? ಮೈಸೂರು ಸ್ವತಂತ್ರ ಬಂದ ನಂತರ ಜಯಚಾಮರಾಜೇಂದ್ರ ಒಡೆಯರ್. ಅದಾದ್ಮೇಲೆ ಇವರು ಮದರಾಸ್ಕು ಆಗಿರ್ತಾರೆ, ಮದರಾಸು ಅಥವಾ ತಮಿಳುನಾಡಿನ ರಾಜ್ಯಪಾಲರು ಕೂಡ ಆಗಿದ್ರು. ಅವರು ಫಸ್ಟ್ ಕರ್ನಾಟಕದಾಗಿದ್ರು, ಆಮೇಲೆ ತಮಿಳುನಾಡು. ಮೊದಲು ಅವಾಗ ಮೈಸೂರು ಜಿಲ್ಲೆ ಇತ್ತು, 1950s. ಓಕೆ, ನೆಕ್ಸ್ಟ್ ಬನ್ನಿ. ಡ್ಯಾಶ್ ಜಿಲ್ಲೆಯನ್ನು ಬ್ಯಾಂಕ್ಗಳ ತೊಟ್ಟಿಲು ಅಂತ ಕರಿತೀವಿ. ಯಾವುದು ಸರ್ ಅದು? ದಕ್ಷಿಣ ಕನ್ನಡ. ಬ್ಯಾಂಕ್ಗಳ ತೊಟ್ಟಿಲು ಅಂತ ಕರಿತೀವಿ. ಯಾವ ನಗರವನ್ನು ಕುಂದಾ ನಗರಿ ಅಂತ ಕರಿತೀವಿ? ಕುಂದಾ ಸ್ವೀಟ್ ಎಲ್ಲಿ ಬರೋದು ಸರ್? ಬೆಳಗಾವಿ. ಸೌರ್ಯದ ಅತಿ ದೊಡ್ಡ ಗ್ರಹ ಯಾವುದು? ಗುರು. ಕಂಪ್ಯೂಟರ್ಗಳು ಡ್ಯಾಶ್ ಭಾಷೆಯನ್ನು ಮಾತ್ರ ಮಾಡಿ ಅರ್ಥ ಮಾಡ್ಕೊಳ್ತವೆ, ಕೋಡ್ ಅಲ್ಲ, ಬೈನರಿ. ಓಕೆ, ಮಿಷಿನರಿ ಲ್ಯಾಂಗ್ವೇಜಸ್ ಅಂತ ಕೊಟ್ಟಿಲ್ಲ ಇಲ್ಲಿ, ಬೈನರಿ ಕೊಟ್ಟಿದ್ನ. ಹೌದು, ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳೋದು ಬೈನರಿ ಡೆಸಿಮಲ್ಸ್. ಓಕೆ, ಬೈನರಿ ನಂಬರ್ಸ್, ಡೆಸಿಮಲ್ಸ್ ಅಲ್ಲ. ಭಾರತದ ರಾಜಧಾನಿ ಯಾವುದು? ನವದೆಹಲಿ. ನೋಡಿ ಇಂಥ ಈಸಿ ಕ್ವಶನ್ಸ್. ಕರ್ನಾಟಕ ರಾಜ್ಯವು ಎಷ್ಟು ಜಿಲ್ಲೆಗಳನ್ನು ಹೊಂದಿದೆ? ಎಷ್ಟು ಸರ್ ಇವಾಗ? ವಿಜಯಪುರ ಮತ್ತೆ ಬಳ್ಳಾರಿ ಆದ್ಮೇಲೆ 31 ಜಿಲ್ಲೆ ಇದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ತ್ರಿಕೋನವು ಡ್ಯಾಶ್ ಬದಿಯನ್ನು ಹೊಂದಿದೆ. ತ್ರಿಭುಜ ಅಥವಾ ತ್ರಿಕೋನ ಎಷ್ಟಿರುತ್ತೆ ಸರ್ ತ್ರಿಕೋನ? 1 2 3. ನೋಡಿ ಹಾಗೆ. ಸಮೀಕರಣದ ಫಲಿತಾಂಶ ಏನು ಅಂದ್ರೆ, ಈಗ ಒಂದು ಈಕ್ವೇಶನ್ ಏನಾಗುತ್ತೆ ಅಂತ ಇಲ್ಲಿ ನೋಡಿ. ಫಸ್ಟ್ ನೀವು ಅರ್ಥ, ಬೋಡೋಮೋಸ್ ರೂಲ್ಸ್ ಗೊತ್ತಿರಬೇಕು ನಿಮ್ಗೆ. ಬೋಡೋಮೋಸ್ ರೂಲ್ ಅಂದ್ರೆ ಏನು ಸರ್? ಬೋಡೋಮೋಸ್ ಅಂದ್ರೆ ಬೋಡೋಮೋಸ್ ರೂಲ್ ಗೊತ್ತಿರಬೇಕು ನಿಮ್ಗೆ. ಬೋಡೋಮೋಸ್ ರೂಲ್ ಏನದು? ಫಸ್ಟ್ ಬ್ರಾಕೆಟ್, ಆಮೇಲೆ ಆಫ್, ಆಮೇಲೆ ಡಿವಿಜನ್, ಆಮೇಲೆ ವಾಟ್ ಮಾಸ್ ಅಲ್ವಾ, ಎಂ ಎ ಎಸ್, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಅಡಿಷನ್, ಆಮೇಲೆ ಸಬ್ಸ್ಟ್ರಾಕ್ಷನ್. ಫಸ್ಟ್ ಡಿವಿಜನ್ ಆಗ್ಬೇಕು ಅಂದ್ರೆ 25 1 25 1, ಆಮೇಲೆ ಅಡಿಷನ್ ಅಂದ್ರೆ 25 + 1 ಅಂದ್ರೆ 26. ಓಕೆ, ವಾಟ್ ಮಾಸ್ ರೂಲ್ ಗೊತ್ತಿರಬೇಕು. ಇದರ ವಿಸ್ತೃತ ರೂಪವೇನು ಅಂದ್ರೆ 8452, 8000 + 450 + 2. ಓಕೆ, ಸೊ ಎ ಇಸ್ ದ ರೈಟ್ ಆನ್ಸರ್. ನಾನು ಇವಾಗ ಮಾಡ್ತಾ ಇರೋದು ಯಾವ್ದು ಸರ್? ಎ ಕ್ವಶನ್ ಸೀರೀಸು, ಅಟೆಂಡರ್ದು ಸೀರೀಸ್ ಎ ಮಾಡ್ತಾ ಇರೋದು. ಕನ್ನಡ ಧ್ವಜದಲ್ಲಿರುವ ಬಣ್ಣಗಳು 2 ಬಣ್ಣ, ಯಾವ್ದ್ಯಾವ್ದು ಸರ್ ಅದು? ಹಳದಿ ಮತ್ತು ಕೆಂಪು, ಆಪ್ಷನ್ ಬಿ. ಕರ್ನಾಟಕ ಅತಿ ದೊಡ್ಡ ನಗರ ಯಾವುದು? ಸೂಪರ್ ಕ್ವಶನ್. ದೊಡ್ಡ ನಗರ ಬೆಳಗಾವ್ ಅಲ್ಲ, ನಗರ ಜಿಲ್ಲೆ ಕೇಳಿಲ್ಲ, ಜಿಲ್ಲೆ ಆಲ್ರೆಡಿ ಕೇಳಿದ್ದ ಕ್ವಶನ್. ನಗರ ಕೇಳ್ತಾ ಇದ್ದಾನೆ, ಬೆಂಗಳೂರು. ನೆಕ್ಸ್ಟ್ ಯಾವ್ದು ಬರುತ್ತೆ? ಫಸ್ಟ್ ಬೆಂಗಳೂರು, ಫಸ್ಟ್ ಇರೋದು ಬೆಂಗಳೂರು. ನೆಕ್ಸ್ಟ್ ಯಾವ್ದು ಸರ್? ನೆಕ್ಸ್ಟ್ ಹುಬ್ಳಿ ಧಾರವಾಡ, ಅವಳಿ ನಗರ ಹುಬ್ಳಿ ಧಾರವಾಡ. ಅದು ನೆಕ್ಸ್ಟ್ ಯಾವ್ದು ಸರ್? ಮೈಸೂರು. ಅದು ನೆಕ್ಸ್ಟ್ ಯಾವ್ದು ಸರ್? ಕಲಬುರಗಿ. ಓಕೆ, ಕಲಬುರಗಿ. ಅದು ನೆಕ್ಸ್ಟ್ ಯಾವ್ದು ಸರ್? ಮ್ಯಾಂಗಳೂರು. ಬನ್ನಿ ನೆಕ್ಸ್ಟ್ ಬನ್ನಿ. ರಾಷ್ಟ್ರದ ಪಿತಾಮಹ ಮಹಾತ್ಮ ಗಾಂಧಿ, ಎಂ ಕೆ ಗಾಂಧಿ. ಕದಂಬ ಲಿಪಿ ಅತ್ಯಂತ ಹಳೆಯ ಕನ್ನಡ ಭಾಷೆಯ ಶಾಸನ, ಅತ್ಯಂತ ಕನ್ನಡ ಭಾಷಾ ಶಾಸನ ಹಲ್ಮಿಡಿ ಶಾಸನ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿ ಸ್ಥಾಪನೆ ಮಾಡಿದ್ದೆಲ್ಲಿ ಸರ್? ಭದ್ರಾವತಿ, 1923. ಓಕೆ, ಯಾರು? ವಿಶ್ವೇಶ್ವರಯ್ಯನವರು. ಕರ್ನಾಟಕದ ಚಿರಾಪುಂಜಿ ಎಂದು ಯಾವ ಸ್ಥಳವನ್ನು ಕರೀತವೆ? ಆಗುಂಬೆ. ನೆಕ್ಸ್ಟ್ ಬನ್ನಿ, ಚನ್ನಪಟ್ಟಣ ಯಾವುದಕ್ಕೆ ಪ್ರಸಿದ್ಧ? ಈಗ ತಾನೇ ಹೇಳಿದೆ, ಗೊಂಬೆ, ಮರದ ಆಟಿಕೆಗಳು, ವುಡನ್ ಟಾಯ್ಸ್. ಕರ್ನಾಟಕದಲ್ಲಿ ರಿಸರ್ವ್ ಬ್ಯಾಂಕ್ನ ಮುದ್ರಣ ಮಾಡುವ ಘಟಕ ಎಲ್ಲಿದೆ? ರಿಸರ್ವ್ ಬ್ಯಾಂಕ್ನ ಪ್ರಿಂಟಿಂಗ್ ಪ್ರೆಸ್ ನೋಟು ಮೈಸೂರಲ್ಲಿ ಇರ್ತಕ್ಕಂಥದ್ದು. ಮಾನವ ದೇಹದಲ್ಲಿ ಅತಿ ದೊಡ್ಡ ಅಂಗ, ನೋಡಿ ಅತಿ ದೊಡ್ಡ ಅಂಗ ಯಾವುದು ಸರ್? ಲಿವರ್, ಲಿವರ್, ಲಿವರ್. ಇದು ಇಂಟರ್ನಲ್, ಎಕ್ಸ್ಟರ್ನಲ್ ಕೇಳ್ತಾನೆ ಒಂದ್ಸಲ, ಇಂಟರ್ನಲ್ ಅತಿ ದೊಡ್ಡ ಅಂಗ, ಎಕ್ಸ್ಟರ್ನಲ್ ಕೇಳಿದ್ರೆ ಸ್ಕಿನ್, ಚರ್ಮ. ಓಕೆ,
ಅತಿ ಚಿಕ್ಕದ್ ಕೇಳ್ದ, ಅತಿ ಚಿಕ್ಕದ್ ಯಾವ್ದು ಸರ್? ಪೀನಿಯಲ್ ಗ್ಲ್ಯಾಂಡ್ ಅಂತ ಬರುತ್ತೆ. ಪೀನಿಯಲ್ ಗ್ಲ್ಯಾಂಡ್ ಗ್ರಂಥಿ ಎಲ್ಲಿ ಬರುತ್ತೆ ಸರ್? ಮೆದಳಲ್ಲಿ ಬರುತ್ತೆ, ಮೆದಳಲ್ಲಿ ಬರುತ್ತೆ. ಇದು ಚಿಕ್ಕ ಅಂಗ, ಇದು ಗೊತ್ತಿರಬೇಕು. ಹಾಗೆ ದೊಡ್ಡ ಮೂಳೆ ಚಿಕ್ಕ ಮೂಳೆನು ಕೇಳ್ತಾ ನಾವೆಲ್ಲ ನಾವು ಮಾಡಿದ್ವಿ ನಾವು ಸೈನ್ಸ್ ಒಂದು ಪ್ರಶ್ನೋತ್ತರ ಸೀರೀಸ್ ಅಲ್ಲಿ. ಯಾವ್ದು ಹೇಳಿ, ಚಿಕ್ಕ ಮೂಳೆ ಯಾವುದು, ದೊಡ್ಡ ಮೂಳೆ ಯಾವುದು, ಕಮೆಂಟ್ ಅಲ್ಲಿ ತಿಳಿಸಿ ಸ್ನೇಹಿತರೆ. ಹೋಮ್ವರ್ಕ್ ನಿಮಗೆ. ಸಾಮಾನ್ಯ ವರ್ಷದಲ್ಲಿ ಎಷ್ಟು ದಿನಗಳಿರ್ತವೆ? 365 ದಿನ. ಅಧಿಕ ವರ್ಷದಲ್ಲಿ 300 ಎಷ್ಟಿರುತ್ತೆ? ಅಧಿಕ ವರ್ಷದಲ್ಲಿ ಫಟಾಫಟ ಅಂತ ಹೇಳಿ, ಯಾವ ಪ್ರಾಣಿನ ಮರುಭೂಮಿ ಅಡುಗು ಅಂತೀವಿ? ಒಂಟೆ. ಮಳೆ ಬಿಲ್ಲು ರೈನ್ಬೋ ಎಷ್ಟು ಬಣ್ಣಗಳಿರ್ತವೆ? 7 ಬಣ್ಣ. ಚತುರ್ಭುಜವು ಎಷ್ಟು ಬದಿಗಳನ್ನು, ಚತುರ್ ಅಂದ್ರೆ 4, 4 ಬದಿಗಳನ್ನು ಹೊಂದಿರ್ತದೆ. ಚತುರ್ಭುಜ ಅಲ್ವಾ ಸರ್, ಸ್ಕ್ವೇರ್, ಕ್ವಾಡ್ರಿಲ್ಯಾಟರಲ್ ಅಂತ ಇರುತ್ತೆ 4. ಕರ್ನಾಟಕದ ಯಾವ ಜಿಲ್ಲೆ ಭಾರತೀಯ ಫೀಲ್ಡ್ ಹಾಕಿಗೆ ಪ್ರಮುಖ ಕೊಡುಗೆ ನೀಡಿದೆ? ಭಾರತೀಯ ಫೀಲ್ಡ್ ಹಾಕಿಗೆ ಕೊಡಗು, ಹಾಕಿ ಅಂತ ತಕ್ಷಣ ಕೊಡಗು, ಕೊಡಗಲ್ಲಿ. ಹಂಪಿ ಸ್ಮಾರಕ ಯಾವ ಜಿಲ್ಲೆ ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಬಳ್ಳಾರಿ ಅಂತ ಕೊಟ್ಟಿಲ್ಲ, ಕೊಟ್ಟಿರೋ ಕನ್ಫ್ಯೂಸ್ ಆಗ್ಬಿಡ್ತಿದ್ರಿ. ವಿಜಯನಗರ, ವಿಜಯನಗರದಲ್ಲಿ ಬರುತ್ತೆ ಇವಾಗ. ಕರ್ನಾಟಕದ ಯಾವ ಮುಖ್ಯಮಂತ್ರಿ ಭಾರತದ ಉಪರಾಷ್ಟ್ರಪತಿ ಆಗಿದ್ರು? ಯಾರು ಸರ್? ಪಿ ಡಿ ಜತ್ತಿ. ನೋಡಿ, ವಿ ವಿ ಗಿರಿನು ಆಗಿದ್ರು, ಬಟ್ ಇವರು ಒಡಿಸ್ಸಾದವರು, ಇವರು ಒಡಿಸ್ಸಾ, ಒಡಿಸ್ಸಾ ರಾಜ್ಯದವರು. ದೇವೇಗೌಡರು ಅಂತೂ ಆಗಿಲ್ಲ, ರಾಮಕೃಷ್ಣ ಹೆಗಡೆ ಅಂತೂ ಉಪ ಮುಖ್ಯಮಂತ್ರಿ ಉಪರಾಷ್ಟ್ರಪತಿ ಆಗಿಲ್ಲ. ಬಿ ಡಿ ಜತ್ತಿ ಆಗಿದ್ರು, ಇವರು ಕರ್ನಾಟಕದವರು. ಓಕೆ, ಕೆ ಆರ್ ಎಸ್ ನ ಪೂರ್ಣ ರೂಪ ಕೃಷ್ಣರಾಜ ಸಾಗರ, ಕೆ ಆರ್ ಎಸ್ ಫುಲ್ ಫಾರ್ಮ್. ಕರ್ನಾಟಕ ರಾಜ್ಯ ಮರ ಯಾವುದು? ಶ್ರೀಗಂಧ ಮರ. ನೋಡಿ, 100 ಕ್ವಶನ್ ಮುಗೀತು. ಜಿ ಕೆ ಕನ್ನಡ ಎಷ್ಟು ಬೇಗ ಮುಗಿಸಿದ್ವಿ? ಇಲ್ಲಿ 100ಕ್ಕೆ ಆಲ್ಮೋಸ್ಟ್ 100 ತೆಗಿಬಹುದು, ಇಲ್ಲಾಂದ್ರೆ 90+ ಅಂತ ತುಂಬಾ ಜನ ತೆಗ್ದಿದ್ರೆ ಈಸಿ ಇದೆ, ಅಥವಾ 80-90 ತುಂಬಾ ಜನ ತೆಗ್ದಿರ್ತಾರೆ. ಓಕೆ, ಅಷ್ಟು ಈಸಿ ಪೇಪರ್ ಇದೆ. ಅಟೆಂಡರ್ ಇದು ಸೀರೀಸ್ ಎ ಪ್ರಶ್ನೆ ಪತ್ರಿಕೆ ಮಾಡಿರೋದು ಸ್ನೇಹಿತರೆ. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಹಾಗೆ ನಮ್ಮ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿದ್ರು ಸಿಗುತ್ತೆ. ಹಾಗೆ ಪ್ಲೇಲಿಸ್ಟ್ ಕೊಟ್ಟಿರ್ತೀನಿ ನಿಮಗೆ, ಕೆ ಎಂ ಎಫ್ ಮತ್ತೆ ಡಿ ಸಿ ಸಿ ಬ್ಯಾಂಕ್ಸ್ ಗೆ ಸಂಬಂಧಪಟ್ಟಂತೆ ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ಅಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀವಿ, ಎಲ್ಲ ಇದೆ. ಸೊ ಅಲ್ಲಿ ನೋಡ್ಕೋಬಹುದು, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ, ಅಲ್ಲಿ ತನಕ ನಮಸ್ಕಾರ, ಧನ್ಯವಾದಗಳು.